ಗೊತ್ತಾಯ್ತು ನನಗೆ. ವಾವಾರ ನಿನಗೆ ಭಾಷೆ ಇಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೆ. ವಾವಾರ ಇವನಲ್ಲಿ ಕೇಳಬೇಕು ಯಾವ ಅಂತ ಯಾವ್ದು ಅಂತ. ಅವನ ಜೊತೆ ಬಂದವರ ಪಂದಳಕ್ಕೆ ಮುತ್ತಿಗೆಯನ್ನ ಹಾಕಿದೆ ನೀನು. ಈವರೆಗೆ ಪಂದಳವನ್ನ ಯಾರು ದ್ವೇಷಿಸಿದವರಿಲ್ಲ. ಯಾಕೆ ಬಲ್ಲಯ್ಯ? ಯಾಕೆ? ಧರ್ಮಾತ್ಮನಾದಂತಹ ನನ್ನ ಜನಕ ಅವರ ಆಡಳಿತಕ್ಕೆ ಎಲ್ಲರೂ ಶರಣು ಹೊಂದಿದ್ದಾರೆ. ನೀವೇನು ಮಾಡಿದೆ? ಧರ್ಮಪ್ಪ ಹಾಗೆಂದು ಪಂದಳವನ್ನ ಕೊಳ್ಳೆ ಹೊಡೆಯುವುದಕ್ಕೆ ಆರಂಭಿಸಿದೆ. ನನ್ನ ತಂದೆಯನ್ನ ಸೆರೆಮನೆಯಲ್ಲಿ ಇರಿಸಿದೆ. ಬಂದವ ಯಾರು ಎನ್ನುವ ಹಾಗೆ ನಿನಗೆ ಪ್ರಶ್ನೆ ಇರಬಹುದು. ಬೇರೆ ಯಾರು? ಒಂದು ಪಂದಳದ ಅರಸ ಕೇತಕಿ ವರ್ಮನ ಹಿರಿಯ ಸುತ ಅಯ್ಯಪ್ಪ. ತಂದೆಯನ್ನು ಸೆರೆಮನೆಯಲ್ಲಿ ಇರಿಸಿದ್ದೇವೆ. ಇರಿಸಿದ್ದು ನಾವೇಸುವುದಕ್ಕೆ ಬಂದವ ಅಯ್ಯಪ್ಪ. ಅವನ ಜಾಗದಲ್ಲಿ ನಿನ್ನನ್ನು ಕೂಡ ಇರಿಸ್ತೇನೆ. ಹಾಗಿದ್ರೆ ಬರೋ. ನೋಡಿದೆಯಾ ನಿನ್ನವರನ್ನು? ನಿನ್ನ ಜೊತೆಗೆ ಬೇಕಾದಷ್ಟು ಸಮಯ. ನಿನ್ನ ಸ್ಥಿತಿ ಹೀಗಾದಾಗ ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಹೇಗೆ ಸೋತಿದ್ದಿ ಅನ್ನೋದು ನಿನಗೆ ಅನುಭವಕ್ಕೆ ಬಂತಲ್ಲ. ಅವರನ್ನ ನೀನೇ ಕರೀತೇವೆ, ಇನ್ನ ನಾನು ಕರಿಬೇಕು. ನೀನು ಕರೆದಾಗ ಬರುವುದಿಲ್ಲ, ಅದಕ್ಕೆ ದಾರಿ ನಾನೇ ಸೂಚಿಸಿದೆ. ನೀವು ಬರ್ತೀರೋ ಇಲ್ವೋ? ಬರುವುದಿಲ್ವಾ? ಬರುವುದಿಲ್ವೋ? ಈಗ ಬರ್ತೀಯ ಇಲ್ವೋ? ಬೇಗ ಬಾಯಿಲಿ, ನೀನು ಬಾಯಿಲಿ. ನಿನ್ನ ಮುಂಜಾನಲ್ಲಿ ಅಪ್ಪೋ ನೀವು ವ್ಯಾಪಾರ ಹಾಕಿದ್ದು ಬಂದಿದ್ದ ಆದ್ರೆ ಕೇಶವನ್ನ ವಾವರ ಸೋತಿದ್ದೀಯ. ಆ ಕತ್ತಿಯನ್ನ ಮೇಲೆ ನಿಮ್ಮ ಅವಶ್ಯಕತೆ ಇಲ್ಲ ವಾವರ. ನೀನೇ ಆನಿಲ್ಲ ಮನೆ ಅದನ್ನ ಬನ್ನಿ ಮಲ್ಲ ಬಂತು. ನಾನು ಗೋಣಿ ತಂದು
ನನ್ನೊಡನೆ ಶರಣಾತರಾಗಿದ್ದೀಯ, ಸೋಲು ನಿನ್ನ ಪಾಲಿಗಾಗಿದೆ. ಈಗ ನಿಮ್ಮಲ್ಲೇ ನಾನು ಪ್ರಶ್ನಿಸು, ನನ್ನ ತಂದೆಯನ್ನ ಸೆರೆಮನೆಯಲ್ಲಿ ಇರಿಸಿದವರು ಯಾರು? ಆದಷ್ಟು ಬೇಗ ನನ್ನ ಸೆರೆಮನೆಯಲ್ಲಿ ನೀನಲ್ಲೇ ಕೆಟ್ಟದ ನೀನಲ್ಲೇ ಎಷ್ಟು ಕಟ್ಟೊಟ್ಟಿ ಕಟ್ಟೊಟ್ಟಿ ಕಣ್ಣಿನಲ್ಲೇ ಸರಿ ಬಾವರ ಭಂಡಾರದ ಕೀಲಿ ಕೈ ಅದು ಬಂಡಾರಿನ ಕೈಯ ಅದು ಬಂಡಾರಿನ ಬಾವರ ಬಾವರ ಗುರುವಾರ ನನ್ನ ತಂದೆಗೆ ಅಪಮಾನವನ್ನು ಎಸಗಿದ್ದೀಯ, ಆ ಕಾರಣಕ್ಕಾಗಿ ನೀನು ಕ್ಷಮೆಯನ್ನು ಆಚಿಸಬೇಕು. ನನ್ನ ತಂದೆ ಕಾಲು ಹಿಡಿದು ಕ್ಷಮೆ ಯಪ್ಪ ತಣಿ ಅವು ಕೊಡ್ತಿ ಕಾಲು ಬರ್ತು ನಿಮ್ಮನ್ನ ನನ್ನದು ತಪ್ಪಾಯಿತು ಅಂತ ಅವರು ಹೇಳ್ತದೆ ನಿನಗೆ ಗೊತ್ತಾಗಿಲ್ವೇನು? ಗೊತ್ತಾಯ್ತು ಸರಿ. ಪಂದಳವನ್ನ ಪ್ರವೇಶಿಸುವಂತಹ ಕಾಲದಲ್ಲಿ ಹುಲಿಯಂತೆ ಗರ್ಜಿಸಿ ಬಂದವ ನೀನು, ಎದೆಗೆ ಎದೆ ಕೊಟ್ಟು ನಿಂತೆ. ಆದ್ರೆ ಈಗ ತಲೆ ತಗ್ಗಿಸುತ್ತಾ ಇದೀಯ. ಪಂದಳಕ್ಕೆ ಈವರೆಗೆ ಯಾರು ಬಂದಿದ್ದಾರೋ ಅವರಿಗೆ ಅಪಮಾನ ಮಾಡಿದಂತಹ ಚರಿತ್ರೆಯೇ ನಮ್ಮಲ್ಲಿಲ್ಲ. ನೀನು ಹಾಗೆ ತಲೆ ತಗ್ಗಿಸಿ ಹೋಗಬೇಡ. ಹುಲಿಯಂತೆ ಬಂದವ, ಹುಲಿಯಂತೆ ತಲೆ ಎತ್ತಿ ನಡೆ. ಹೋಗು ನೀವೆಲ್ಲಿ ಹೋಗ ಪುಲಿ ಬೋದ ಪುಲಿ ಬೋಳೆ ಬೋದು ನೀವೆಲ್ಲಿ ಹೋಗುದೆ ಅವ ಹೋದಂತ ನೀವು ಹೋಗುದ? ನಿಮ್ಮನ್ನ ಹಾಗೆ ಬಿಡುದಕ್ಕಾಗುದಿಲ್ಲ, ನಿಮಗೆ ಕೊಟ್ಟು ಕಳಿಸಿ. ಹೌದೇನೋ, ಈ ಪಂದಳದಲ್ಲಿ ಸಂಪತ್ತು ಉಂಟು ಎನ್ನುವ ಹಾಗೆ ಆ ವಾವರನಿಗೆ ಹೇಳಿದ್ಯಾರು? ಅಲ್ಲ ಅದು ಅದು ಸಂಪತ್ತಾರ ಐಶ್ವರ್ಯ ಐಶ್ವರ್ಯ. ಬೇಕಾದಷ್ಟು ಸಂಪತ್ತು ಉಂಟು, ಬೇಕಾದಷ್ಟು ಚಿನ್ನಾಭರಣ ಉಂಟು, ಇದನ್ನೆಲ್ಲ ಹೇಳಿದವ ಯಾರು? ಅದು ನಾನಲ್ಲ, ಅವನಪ್ಪ. ಸರಿ, ಈ ಪಂದಳದ ಹೆಣ್ಣು ಮಕ್ಕಳನ್ನ ಪಾಲು ಮಾಡಬೇಕು ಎಂದ ಹಾಗೆ ಕೆಟ್ಟ ದೃಷ್ಟಿಯಿಂದ ನೋಡಿದವ. ಅವ ಮಾಡಿದ ಹಿಡಿ, ಅವನಕ್ಕೆ ಕಿವಿ ಹಿಡಿ. ನೀನು ಹಿಡಿ ಬೇಂದ್ರ ಬೇಂದ್ರ ಒಂದೇ ಅಲ್ಲಿ ಹಿಡಿ ಕಿವಿ ಹಿಡಿ, ಅವನ ಕಿವಿ ಹಿಡಿ. ಕುರ್ಚಿಯಲ್ಲಿ ಕುಳಿತು ನೀನು ಹೇಳ್ಬೇಕು ಹೇಳು ವಾವರ್ನ ಜೊತೆಗೆ
ಸೇರಿ ಅನ್ಯಾಯವನ್ನು ಎಸಗುವುದಕ್ಕೆ ತೊಡಗಿದ್ದೀರಿ. ಗುಡ್ಸೋದು ಬಿಡಲ್ಲ, ನನ್ನ ಇಲ್ಲ ನಿಮ್ಗೆ ಬಿಡೋರು, ನನ್ನ ಗಾಡಿ ನನಗೆ ಹೋಗುವಾಗ. ಹೌದೇನಪ್ಪ, ನೀವು ಮೊದಲೇ ಇವನ ಜೊತೆ ಇದ್ದವರ ಅಲ್ಲ ಮತ್ತೆ ಸೇರಿಕೊಂಡವರು? ಬೆಳ್ಳಿಯ ಕತೆ ಉಂಟಿದೆ. ನೀನ್ ಯಾರು? ಬೆಳ್ಳಿಯ ನಿನ್ನ ಹೆಸರೇನು? ಯಾವ ದೊಡ್ಡ ಕಥೆಯನ್ನು ಸಣ್ಣದು ಮಾಡಿ ಅದು ನಾನು ಒಂದು ಪೀಠ ಬೆಚ್ಚಿಟ್ಟು ಓಡ ಬರ್ತಿದೆ. ನಿನ್ನ ಹೆಸರೇನು? ಅಬ್ಬು ಅಬ್ಬು. ಮತ್ತೆ ಮೊದಲು ಮುಂದೆ ಶೇಖರ ಉಂಡೆ. ಅದು ಹೇಗೆ ಆ ಪೀಠದ ಶೇಖರ? ನಾನು ಗುಂಡೆ ಪೀಠದ. ಮತ್ತೆ ಇವನ ವರ್ಗಕ್ಕೆ ಸೇರಿ ಅವನ ಹೋಗಿ ನಿನ್ನ ಅವನ ಪೇರು ಬದಲಾಕ ಪೊನ್ನಿ ಹೊಡ್ಕೊಂಡು ಪೆಣ್ಣು ಹೊಡ್ಕೊಂಡು ಎಂದೆಲ್ಲ ಬೇಣು ನಾಲ್ಕು ಮಂಗಿಲಾಕು ನಾಲ್ಕು ಬೆಣ್ಣಿಂದ ಅಂಜು ಆರು ಆತನು ತಿಳಿಯ ಐದು ಬೇಣಿಯದು ಒಂದವತ್ತ ಪೋಯಿ ಎಲ್ಲ ಕೊಟ್ಟ ಅದಿದ್ದು ಕೊಟ್ಟಿದ್ದ. ಹಾಗಿದ್ರೆ ನೀನು ಮತ್ತೆ ಸೇರಿದ್ದ ಇವನು? ನೀನು ಯಾರು? ನಿನ್ನ ಹೆಸರೇನು? ಏನಪ್ಪ ಅಭಿಷೇಕ್? ಅಭಿಷೇಕ್ ಎಂಕ್ಲಿಕ್ಕೆ ಬಲ ಮಾರೆ ಮೇಲೆ ಎತ್ತಿದ್ರೆ ನಿಮ್ಮಂತವ್ರ ಇದೆ ಕಾಲು ಕಂಡಿ ಕೆಳಗಡೆ ಹೋಗುದಿಲ್ಲ ಪೂರ್ತಿ ಕೆಳಗೆ. ನಮ್ದೊಂದು ಅಭ್ಯಾಸ ಮಾರೆ. ಹಾಗೆ ಇವನು ಬಂದ ಅಲ್ಲಿ ಹೇಳಿದೆ ನನ್ನ ಹತ್ರ, ನಮ್ಮ ಧರ್ಮಕ್ಕೆ ಬಾ, ನಿನಗೆ ನಾನು ಮದುವೆ ಮಾಡ್ತೇನೆ. ನನಗೆ ಒಂದು ಕೂಡ ಮದುವೆ ಆಗಲಿಲ್ಲ ಮಾರೆ. ಇವ ಹೇಳ್ತಾನೆ ನಮ್ಮ ಧರ್ಮದಲ್ಲಿ ನಾಲ್ಕು ನಾಲ್ಕು ಮದುವೆ ಆಗ್ಲಿಕ್ಕೆ ಆಗ್ತದೆ ಅಂತ. ಇವ ನಾಲ್ಕು ನಾಲ್ಕು ಮದುವೆ ಆಗ್ತದೆ ಅಂತ ಹೇಳಿ ನನ್ನನ್ನು ಆಚರಿಸಿ ನಾನು ಈ ಧರ್ಮಕ್ಕೆ ಬಂದೆ. ಬಂದ ಮೇಲೆ ಗೊತ್ತಾಯ್ತು ನನಗೆ ಇಷ್ಟರವರೆಗೆ ಒಂದು ಮದುವೆ ಆಗಲಿ, ಅವನಿಗೆ ಐದು ಮದುವೆ ಸರಿ. ಹೌದೇನೋ, ಇಷ್ಟೆಲ್ಲ ತಪ್ಪು ಮಾಡಿದ್ದೀರ. ನಿಮ್ಮ ಈ ತಪ್ಪನ್ನ ಕಂಡು ನಮ್ಮ ಪುರಜನರೆಲ್ಲ ಬೇಸರಗೊಂಡಿದ್ದಾರೆ. ನನ್ನ ಪ್ರಜೆಗಳು ಮುಖವನ್ನು ನೋಡಿ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಇದ್ದರಿಂದ ಸ್ವಲ್ಪ ಅವರ ಬೇಸರ ಹೋಗಬೇಕು. ಅದಕ್ಕಾಗಿ ನಿಮ್ಮಲ್ಲಿ ಏನಾದ್ರೂ ಮನೋರಂಜನಾ ಕಾರ್ಯಕ್ರಮ ಇದ್ರೆ ಬೇಗ ಮನೋರಂಜನೆ. ಅದು ಮನೋರಂಜನೆ ಬಿಳ್ಕೊಂಡೆ ಸಂತೋಷ ಪಡಿಸುವುದಕ್ಕೆ ಏನಾದ್ರೂ ವಿಚಾರ ಇದ್ರೆ ಅದು ಪಾಠ ಇದು 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 ಎಂದು ಉಂಟುದ ಹಾಡು ಅದು ಪಾಠ ಮುನಿಸುತ್ತಲೇ ಬೇಗ ಗಡ್ಡೆ ಟೋಕಿ ಇನ್ನು ಅಂಕ ಏ ಮೋಲೆ ಸಾರಮ್ಮ ನಮ್ಮ ಪುರಜನರೆಲ್ಲರೂ ಬೇಸರಗೊಂಡಿದ್ದಾರೆ, ಅವರಿಗೆ ಅಪಮಾನವನ್ನ ಮಾಡಿದ್ದೀರಾ. ಹಾಗಾಗಿ ನೆರೆದಂತವರ ಎಲ್ಲರ ಮುಂದೆ ನೀವು ಕ್ಷಮೆಯನ್ನು ಯಾಚಿಸಿ. ನಿನ್ನದನ್ನೆಲ್ಲ ಹಿಂಗೆ ಆರಂಭಿಸಬೇಡ, ನಿಮಗೆ ಒಂದು ಅವಕಾಶ ಸಿಕ್ಕಿದೆ ಸರ್ ಅಲ್ಲಿ ಆರಂಭಿಸ್ತೀರ. ಅಲ್ಲಿ ಕ್ಷಮೆ ಕೇಳು. ಅದು ಓದ್ತಕ್ಕೆ ಹೆಂಗ್ ಮಾಡ್ತೀರಾ? ಅಬೋ ಅಬೋ ಉಪ್ಪ ಮಾರಿ ಉಮ್ಮ ಮಾರಿ ಅಕ್ಕ ಮಾರಿ ಎಂತದ್ದು ಏನದು ಬಿಲ್ಲಿ ಆಗಲ್ಲ. ತಾಯಂದಿರೆ ಎಂದಿರಾ? ತಾಯಂದಿರೆ ಅದವನಿಗೆ ಸರಿ ಬರ್ತದೆ. ತಾಯಂದಿರ ಬರ್ತದೆ, ಬೇರೆ ಹೇಳಿದ್ರೆ ನಿಮ್ ತಾಯಿ ಒಂದಿರೆ ತಾಯಂದಿರೆ ತಾಯಿ ಒಂದಿರೆ ಅಕ್ಕಂದಿರೆ ಅಕ್ಕ
ಅಪ್ಪದಂಗಡಿ ಅದಲ್ಲ ಅಕ್ಕಂದಿರಿ ಅಕ್ಕಂದಿರಿ ತಂಗಿ ಅಂದಿರಿ ತಂಗಿ ಅಂದಿರಿ ಹೇಳು ತಂಗಿ ಅಂದಿರಿ ಅಂದ್ರೆ ನಿಮ್ಮ ಮಾಡಿದ್ದು ಜ್ಞಾನಿ ಮಾಡಿದ್ದು ಅಪರಾಧವಾಯಿತು ಅಪರಾಧವಕ್ಕೆ ಇದುಂಡು ಅಪರಾಧವಾಯಿತು ಜ್ಞಾನಿ ಮಾಡಿದ್ರು ಅಪರಾಧ ಕೈ ಮುಗಿ ಕರ ಜೋಡಿಸು ಅಲ್ಲಿ ಕರ ಜೋಡಿಸು ಕರ ಕರ ಎತ್ತರ ಕರ ಬಂತು ಮಾಡಿದ್ದು ತಪ್ಪಾಯ್ತು ಜ್ಞಾನಿ ಜ್ಞಾನಿ ಮಾಡಿದ್ದು ತಪ್ಪು ಇನ್ನು ಮುಂದಕ್ಕೆ ಇಂತಹ ಕೃತ್ಯವನ್ನ ಮಾಡುವುದಿಲ್ಲ ಇಂಗಂತದು ಚೇದಿಲ್ಲ ನೀವು ನನಗೆ ನಿಮ್ಮ ಎಲ್ಲರೂ ಸೇರಿಟ್ಟು ಜನಕ್ಕೊಂದು ಸೇವೆ ಕೊಡುತ್ತೆ ಮನ್ನಿಸಬೇಕು ಮನ್ನಿ ಬೇಡು ಮನ್ನಿ ಹಾಗಲ್ಲ ನನ್ನನ್ನು ಕ್ಷಮಿಸಬೇಕು ನಿನ್ನೆ ಕ್ಷಮಿಸ್ಕೊಡು ನಿಂಗ ಅದೇ ಅವನಿಗೆ ಹೇಳ ಬಹುಮಾನ ಪಟ್ಟ ನಾಟಕಾರ ಎಂದ ಕುಟುಕಾರ ಇನ್ನು ಎಲ್ಲದನ್ನ ಕೂಡ ಸೇರಿತ್ತು ಎಲ್ಲ ವಿಷಯ ಎಲ್ಲ ವಿಷಯ ಅದು ನಿನಗೆ ಎಲ್ಲಿ ಅವಕಾಶ ಉಂಟು ಅಲ್ಲೇ ಮಾಡಬೇಕು ಸಿಕ್ಕಿದ್ದಲ್ಲ ಮಾಡಿದ್ರೆ ಹಾಗಲ್ಲ ಆಗಲ್ಲ ಕರ ಜೋಡಿಸಿ ಆಯ್ತು ನಾವು ನೆರೆದವರೇ ನೆರೆದವರೇ ನಾವು ಎಲ್ಲಿದ್ರು ಯಾವತ್ತಿದ್ರು ಉತ್ಸಾಹದಿಂದ ನಮ್ಮ ಉತ್ಸಾಹದಿಂದ ಅದ ಅವತ್ತು ಕೂಡ ಅದೇ ವಾಕ್ಯದಲ್ಲಿ ಹೇಳಿದ್ದೇನೆ ನಿಮಗೆ ತಮಾಷೆಯಾಗಿ ಹಾಸ್ಯವಾಗಿ ಕಂಡಿರಬಹುದು ನಿಮಗೆ ಕೂಡ ಅವತ್ತು ಕೂಡ ಹೇಳಿದ್ದೇನೆ ಅದೇ ಉತ್ಸಾಹದಿಂದ ಪ್ರತಿಯೊಂದು ವೇದಿಕೆಯಲ್ಲಿ ಕೂಡ ಹೇಳ್ತಿದ್ದೇನೆ ಕನಕ ವರ್ಮನಿಗೂ ಹೇಳ್ತಾ ಇದ್ದೇನೆ ಕೇತಕಿ ವರ್ಮನಿಗೂ ಹೇಳ್ತಾ ಇದ್ದೇನೆ ನಿಮಗೆ ಅಲ್ಲಿ ಕೂಡ ಹೇಳ್ತಾ ಇದ್ದೇನೆ ಇವತ್ತು ಕೂಡ ಹೇಳ್ತಾ ಇದ್ದೇನೆ ನೀ ತಾಂಡ್ರಿ ಬಾ ತಾಂಡ್ರಿ ಒಂದು ಮಾತು ಹೇಳಿದ್ರೆ ಸಾಕು ನಿನ್ನ ಸಂತಾನವನ್ನೇ ಮುರಿತೇನೆ ನಿಮಗೆಲ್ಲ ಒಬ್ಬನೇ ಸಾಕು ನಾನೇ ಅದು ಕ್ಷಮೆ ಯಾಚಿಸು ಬೇಗ ಆಯ್ ಎಂಕುಳು ಮಾತು ನಾ ತಪ್ಪು ಅನ್ನೋದು ಈ ಜನ ಅನ್ಕೊಂಡು ಅಂಚೆ ನಿಮ್ಗೆ ಗೊತ್ತಾಗಿಲ್ಲ ಅಂದ ಎಂಕ್ ಗೊತ್ತಾಂಡ್ರೆ ನಿಖಲೇಗೆ ತಪ್ಪು ತಪ್ಪ ಅಂಡ್ರೆ ಎಂಕ್ಲೇಗೆ ಮಾತಾಡ್ರ ನಿಖಲು ಶ್ಯಾಮೆ ಕೊರಡು ಇಂಕ್ಲು ಬರ್ಪ ಕ್ಷಮೆ ಕೊಡಬೇಕು ಕ್ಷಮೆ ಕೊಡಬೇಕು ಎಂಗಳು ಬರ್ಪ ಹೋದ ಬರ್ಪ ಈಗ ಹೋಗು ಹೋಗುವ ಕ್ರಮ ಉಂಟು ಏನೇನಾದ್ರೆ ಮುಂದೆ ನೋಡಬೇಕು ಹಿಂದೆ ಹೋಗಬೇಕು ಹಾಗಲ್ಲ ಉಳಿದುವ ತಲೆ ಮೇಲೆ ಕೈ ತಂಗಿ ತಿರುಗಿ ಸಾಚೆ ಹಿಡಿ ಕೈ ಹಿಡಿ ಏನು ನಿನಗೆ ಪ್ರಾಯ ಆಯ್ತಾ ಹಿಡಿಯ ಮುಂದೆ ನೋಡ್ಬೇಕು ಹಿಂದೆ ಹೋಗ್ಬೇಕು ಮುಂದೆ ನೋಡ್ಬೇಕು ಬರ್ಲಿ ಮುಂದೆ ನೋಡ್ಬೇಕು ಮುಂದೆ ನೋಡ್ಬೇಕು ಒಂದಿಸ